ದೇಶದಲ್ಲಿ ನಡೆಯತಕ್ಕಂತಹ ಭ್ರಷ್ಟಾಚಾರ ಮತ್ತು ಅದಾನಿ ಬಿಜೆಪಿ ಪ್ರಧಾನಿಯಾಗಿರ್ತಕ್ಕಂಥ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಒಳಒಪ್ಪಂದ ಮತ್ತು ಏನೆಲ್ಲ ಅನಾಚಾರಗಳು ಆಗ್ತಿವೆ ಅದರ ವಿರುದ್ಧ ಧ್ವನಿ ಎತ್ತಿದ ರಾಹುಲ್ ಗಾಂಧಿ ವಿರುದ್ಧ ಮುಂದಿನ ದಿವಸದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬರುವುದಿಲ್ಲ ಎನ್ನುವಂಥ ಒಂದು ವಿಚಾರವನ್ನು ಪರಿಗಣಿಸಿ ಯಾವುದಾದ್ರೂ ಷಡ್ಯಂತ್ರದ ಮೂಲಕ ಅದನ್ನು ತಡಿಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೊರಟಂತಹ ಬಿಜೆಪಿ ಸರ್ಕಾರವು ಇವತ್ತು ರಾಹುಲ್ ಗಾಂಧಿಯನ್ನು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿ ಮುಂದಿನ ಬಾರಿ ಪ್ರಧಾನಮಂತ್ರಿ ಆಗದಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿ ಕೂತಿದೆ. ಆದ್ದರಿಂದ ಆದರೆ ಈ ಒಂದು ಷಡ್ಯಂತ್ರ ಯಾವತ್ತೂ ಕೂಡ ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ನಮ್ಮ ರಾಹುಲ್ ಗಾಂಧಿಯವರು ಜನರ ನಡುವೆ ಪ್ರೀತಿ ವಿಶ್ವಾಸವನ್ನು ಬಿತ್ತಾ ಇದ್ದಾರೆ, ದ್ವೇಷದ ರಾಜಕಾರಣವನ್ನು ಅಂತ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ಏನು ದ್ವೇಷದ ರಾಜಕಾರಣ ಉಂಟು, ಇದನ್ನು ಖಂಡಿತವಾಗಿ ಮುಂದಿನ ಲೋಕಸಭೆಯಲ್ಲಿ ನಾವೆಲ್ಲರೂ ಕೂಡ ಅಂತ್ಯಗೊಳಿಸಲಿದ್ದೇವೆ. ಹಾಗೂ ಅನರ್ಹಗೊಳಿಸಿದಂತಹ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತಾ ಇವತ್ತು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಇವತ್ತು ನಾವು ಅಜ್ಜರಕಾಡಿನಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ.